ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಂಡಲ್ ಸ್ನೇಹಿತರೆ ತುಂಬಾ ತುಂಬಾ ಒಳ್ಳೆ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಭದ್ರಾ ಡ್ಯಾಮ್ಗೆ ಇನ್ಫ್ಲೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಳೆನೂ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜಾ ಕೊಡಲಾಗ್ತಾ ಇದೆ ಮತ್ತೆ ಕಳಸ ರೀಜಿಯನ್ನಲ್ಲೂ ತುಂಬಾ ಒಳ್ಳೆಯ ಮಳೆ ಆಗ್ತಾ ಇದೆ ಸೊ ಹಾಗಾದರೆ ನೋಡ್ಕೋಬಾರಣ ಇವತ್ತಿನ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಿದೆ ಅಂತ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತು ಅಂದರೆ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಡ್ಯಾಮ್ ವಾಟರ್ ಲೆವೆಲ್ ನೂರ ನಲ್ವತ್ನಾಲ್ಕು ಅಡಿ ಏಳು ಇಂಚು ಆಗಿರುವಂಥದ್ದು ಆಲ್ಮೋಸ್ಟ್ ನೂರ ನಲ್ವತ್ತೈದು ಅಡಿ ಅಂತಲೇ ಅನ್ಬೋದು ಇನ್ನು ಇನ್ಫ್ಲೋ ವಿಚಾರಕ್ಕೆ ಬರದಾರೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಇದೇ ಸ್ಪೆಷಲ್ ನ್ಯೂಸ್ ಇಪ್ಪತ್ತೊಂಬತ್ತು ಸಾವಿರ ಬರ್ತಿದೆ ಅಂದರೆ ಅದೇನು ಕಡಿಮೆ ಕೆಪಾಸಿಟಿ ಅಲ್ಲ ಇನ್ನು ಔಟ್ಫ್ಲೋ ಫ್ಲೋ ನೂರ ನಲ್ ಅರವತ್ತಾರು ಕ್ಯೂಸೆಕ್ ನೀರು ಔಟ್ಫ್ಲೋ ಫ್ಲೋ ಆಗ್ತಾ ಇದೆ ರಿವರ್ಸ್ ಕ್ಲೂಸ್ ನೂರು ಕ್ಯೂಸೆಕ್ ಇದೆ ಅರವತ್ತಾರು ಕ್ಯೂಸೆಕ್ ಇದೆ ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ನೂರ ನಲ್ವತ್ತೊಂದು ಅಡಿ ಮೂರುವರೆ ಇಂಚು ನೀರಿತ್ತು ಸೊ ಇನ್ನು ಲಾಸ್ಟ್ ಇಯರ್ ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ ಲಾಸ್ಟ್ ಇಯರು ನಲ್ ನಾನೂರ ತೊಂಬತ್ತೊಂಬತ್ತು ಕ್ಯೂಸೆಕ್ ನೀರು ಇನ್ನು ಹರಿದು ಬರ್ತಾಯಿತ್ತು ಈ ಸರಿ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಈ ಸರಿನಾರು ಯಾವುದೇ ಪ್ರಾಬ್ಲಮ್ ಬರದೇ ಇರಲಿ ಲಾಸ್ಟ್ ಟೈಮ್ ನಿಮ್ಗೆಲ್ಲರಿಗೂ ಗೊತ್ತಿದೆ ನೀರು ಕಡಿಮೆ ಆಗಿ ಭಾರಿ ಪ್ರಾಬ್ಲಮ್ ಆಗಿತ್ತು ರೈತರಿಗೆಲ್ಲ ಸೊ ಈ ರೀ ಈ ಸರಿನಾರು ಸ್ವಲ್ಪ ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ಮೇಲೆ ಬಂದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ನನ್ನ ಭಾವನೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ